ಅತ್ಯಂತ ಶ್ರೇಷ್ಠ ಮತ್ತು ಅಮೂಲ್ಯವಾದ ವಾಗ್ದಾನಗಳು ಪೇಜ್ ನಂಬರ್ ನೂರ ಹನ್ನೊಂದು ಸಂಖ್ಯೆ ಇನ್ನೂರ ಇಪ್ಪತ್ತು ಯಾವನು ಜಯ ಹೊಂದುತ್ತಾನೋ ಅವನನ್ನು ನನ್ನ ದೇವರ ಆಲಯದಲ್ಲಿ ಸ್ತಂಭವಾಗಿ ನಿಲ್ಲಿಸುವೆನು ಅವನು ಇನ್ನು ಮುಂದೆ ಅದರೊಳಗಿಂದ ಹೋಗುವುದೇ ಇಲ್ಲ ಇದಲ್ಲದೆ ನನ್ನ ದೇವರ ಹೆಸರನ್ನು ನನ್ನ ದೇವರ ಬಳಿಯಿಂದ ಪರಲೋಕದೊಳಗಿಂದ ಇಳಿದು ಬರುವ ಹೊಸ ಹೆರೋಸೆಲೆಂ ಪಟ್ಟಣವೆಂಬ ನನ್ನ ದೇವರ ಪಟ್ಟಣದ ಹೆಸರನ್ನು ಅವನ ಮೇಲೆ ಬರೆಯುವೆನು ಪ್ರಕಟಣೆ ಮೂರನೇ ಅಧ್ಯಾಯ ಹನ್ನೆರಡನೇ ವಚನ ದೇವರು ತನ್ನ ಜನರಿಗೆ ತನ್ನ ಸಭೆಗೆ ಮೊದಲಿಗಿತ್ತಿಗೆ ಕುರಿಯಾದಾತನ ಪತ್ನಿಗೆ ಹೊಸ ಹೆಸರನ್ನು ಸಂಕಲ್ಪಿಸಿದ್ದಾನೆ ನಮ್ಮ ಕರ್ತನ ಹೆಸರು ಏಸುವೆಂದು ಇದ್ದು ಮತ್ತು ಆತನು ಕ್ರಿಸ್ತನೂ ಮೆಸ್ಸಿಯನೋ ಆದ ಹಾಗೆ ಆತನ ದೇಹದ ಸದಸ್ಯರಾಗುವವರೆಲ್ಲರೂ ಆತನು ಹೊಸ ಹೆಸರಿನ ಅಡಿಯಲ್ಲಿ ಬರುತ್ತಾರೆ ಮತ್ತು ಕ್ರಿಸ್ತರೆಂದು ಗುರುತಿಸಿಕೊಂಡು ಹಾಗೂ ಬಹುಶಃ ಒಬ್ಬರನ್ನೊಬ್ಬರು ತಾವು ಕ್ರಿಸ್ತನ ಸದಸ್ಯರೆಂದು ಗುರುತಿಸಿಕೊಳ್ಳಬಹುದು ಪ್ರಕಟಣೆ ಮೂರನೇ ಅಧ್ಯಾಯ ಹನ್ನೆರಡನೇ ವಚನ ಮತ್ತು ಮತ್ತೊಮ್ಮೆ ದೇವರು ಕ್ರಿಸ್ತನ ಬಗ್ಗೆ ಪ್ರವಾದನಾ ರೀತಿಯಲ್ಲಿ ಹೇಳುವಂತೆ ಆತನು ಕರೆಯಲ್ಪಡುವ ಹೆಸರು ಯಾವುದೆಂದರೆ ನಮ್ಮ ನೀತಿಯ ಕರ್ತನೆ ಎಂಬುದಾಗುವುದು ಮತ್ತೊಮ್ಮೆ ಕ್ರಿಸ್ತನ ವಧುವಣ ಗಿತ್ತೆಯ ಬಗ್ಗೆ ಮಾತನಾಡುತ್ತಾ ಆಕೆಯ ಕರೆಯಲ್ಪಡುವ ಹೆಸರು ಇದೆ ನಮ್ಮ ನೀತಿಯಾಗಿರುವ ಕರ್ತನು ಎಂಬುದಾಗಿ ಹೇಳಲಾಗಿದೆ ಎರೆಮಿಯ ಮೂವತ್ತ್ ಮೂರನೇ ಅಧ್ಯಾಯ ಹದಿನಾರನೇ ವಚನ ಮದಲಿಂಗನ ಹೆಸರನ್ನು ಮೊದಲಿಗಿತ್ತಿಗೆ ಕೊಡಲಾಗಿದೆ ನಾನು ನನ್ನ ಆವರಣಗಳನ್ನು ಕೂಡಿಸಿಕೊಳ್ಳುವ ಆ ದಿನದಲ್ಲಿ ಅವರು ನನ್ನವರಾಗಿರುವರೆಂದು ಕರ್ತನು ಹೇಳುತ್ತಾನೆ ಮತ್ತು ಆ ಹೊಸ ಹೆಸರನ್ನು ಪಡೆಯುವವರೆಲ್ಲರೂ ಖಂಡಿತವಾಗಿಯೂ ತಾವು ಜಯ ಹೊಂದಿದವರು ಎಂಬುದನ್ನು ನಿರೂಪಿಸಲು ಕರೆಯಲ್ಪಡುವರು ಆಮೇಲೆ